ಎಲೆಕ್ಷನ್ ಹತ್ರ ಬರ್ತಿದ್ದಂಗೆ ಜನಗಳಿಗೆ ದುಡ್ಡಿನ ಆಮಿಷವನ್ನ ಒಡ್ಡಿ ದುಡ್ಡಿನ ಹೊಳೆಯನ್ನ ಹರಿಸ್ತಾ ಹೋಗ್ತಾರೆ. ಇಲ್ಲೂ ಕೂಡ ಬಿಜೆಪಿ ಸಮಾವೇಶದಲ್ಲಿ ಜನಜನ ಕಾಂಚಾಣ ಸದ್ದು ಮಾಡಿದೆ. ಸಮಾವೇಶಕ್ಕೆ ಬಂದವರಿಗೆ 400 ರೂಪಾಯಿ ಟೋಕನ್ ಅನ್ನ ಕೊಟ್ಟಿದ್ದಾರೆ. ರಾಯಚೂರಿನ ಲಿಂಗಸಗೂರು ಪಟ್ಟಣದಲ್ಲಿ ನಡೆದಂತ ಬಿಜೆಪಿ ಸಮಾವೇಶ ಇದು. ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಅವರು ಕೂಡ ಈ ಸಮಾವೇಶದಲ್ಲಿ ಭಾಗಿಯಾಗಿದ್ರು. ಬೃಹತ್ ರ್ಯಾಲಿಗೂ ಮುನ್ನ ಬೈಕ್ ಸವಾರರಿಗೆ ಟೋಕನ್ ಅನ್ನ ಕೊಟ್ಟರು ಅಂದ್ರೆ ಇದು ಯಾರ ಹತ್ರ ಟೋಕನ್ ಇರುತ್ತೋ ಅವರಿಗೆ 400 ರೂಪಾಯಿ ಆಮೇಲೆ ಕೊಡ್ತಾರೆ ಅಂತ. ಬಿಜೆಪಿ ಅಭ್ಯರ್ಥಿ ಭಾವಚಿತ್ರ ಇರುವಂತ ಟೋಕನ್ ಅನ್ನ ವಿತರಿಸಿದ್ದಾರೆ. ಟೋಕನ್ ಪಡೆದುಕೊಳ್ಳೋದಕ್ಕೆ ಬೈಕ್ ಸವಾರರು ನೂಕು ನುಗ್ಗಲು ಅಲ್ಲಿ ಉಂಟಾಗಿತ್ತು. ಬೀದರ್ ಶ್ರೀರಂಗಪಟ್ಟಣ ಹೆದ್ದಾರಿ ಆಲ್ಮೋಸ್ಟ್ 1 ಗಂಟೆ ಸಂಚಾರ ಸ್ಥಗಿತ ಆಗಿತ್ತು. ಹೀಗಾಗಿ ಹೆದ್ದಾರಿಯಲ್ಲಿ ಆಂಬ್ಯುಲೆನ್ಸ್ ಗಳು ಕೂಡ ಹೋಗೋದಕ್ಕೆ ಪರದಾಡಿದಂತ ದೃಶ್ಯಗಳು ಕಂಡುಬಂದವು. ಟೋಕನ್ ಪಡೆದು ಬೈಕ್ ರ್ಯಾಲಿಗೆ ಯುವಕರು ತೆರಳಿದರು. ಇನ್ನು ಎಲೆಕ್ಷನ್ ಅನೌನ್ಸ್ ಆಗಿಲ್ಲ. ಆಗಲೇ ಜನಜನ ಕಾಂಚಾಣ ಸುರಿಸ್ತಾ ಇದ್ದಾರೆ, ಹರಿಸ್ತಾ ಇದ್ದಾರೆ, ಹಣದ ಹೊಳೆ ಹರಿಸ್ತಾ ಇದ್ದಾರೆ. ಇನ್ನೇನಾದರೂ ಎಲೆಕ್ಷನ್ ಅನೌನ್ಸ್ ಆಗಿ ಇನ್ನು ಹತ್ರತ್ರ ಬರ್ತಾ 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 ಏನು ಮಾಡಬಹುದು ನೋಡ್ತಾ ಇದ್ದೀರಿ. ಟೋಕನ್ ಇಸ್ಕೊಂಡು ಹೋಗ್ತಾ ಇರುವಂತಹ ದೃಶ್ಯಗಳನ್ನು ತಾವೀಗ ಗಮನಿಸ್ತಾ ಇದ್ದೀರಿ. ರಾಯಚೂರಿನ ಲಿಂಗಸಗೂರು ಪಟ್ಟಣದಲ್ಲಿ ನಡೆದಂತ ಸಮಾವೇಶ, ಇದರಲ್ಲಿ ಸ್ವತಃ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಅವರು ಭಾಗಿಯಾಗಿದ್ರು. ಹಾಗಾದ್ರೆ ನಳಿನ್ ಅವರ ಗಮನಕ್ಕೆ ವಿಚಾರ ಬಂದಿಲ್ವಾ? ಸಮಾವೇಶಕ್ಕೆ ಬಂದವರಿಗೆ 400 ರೂಪಾಯಿ ಟೋಕನ್ ಅನ್ನ ನೀಡ್ತಾ ಇದ್ದಾರೆ. ಅಂದ್ರೆ ರ್ಯಾಲಿ ಎಲ್ಲ ಆದ್ಮೇಲೆ ಆ ಟೋಕನ್ ತೋರಿಸ್ಬಿಟ್ಟು ದುಡ್ಡು ಇಸ್ಕೊಳ್ಳಿ ಅಂತನಾ? ಪದೇ ಪದೇ ಹೇಳ್ತಾನೆ ಇರ್ತೀವಿ, ಮಾಧ್ಯಮಗಳು ಸಾಕಷ್ಟು ತರಾಟೆಗೆ ತೆಗೆದುಕೊಂಡಿದ್ದಾವೆ. ಸಾರ್ವಜನಿಕರು ಉಗಿದು ಉಪ್ಪಿನಕಾಯಿ ಹಾಕ್ತಾ ಇರ್ತಾರೆ. ಎಸ್, ಇದರ ಬಗ್ಗೆ ಮಾಹಿತಿ ನೀಡ್ತಾರೆ ನಮ್ಮ ರಾಯಚೂರು ಪ್ರತಿನಿಧಿ ಸಿದ್ದು ಬಿರಾದಾರ್, ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸಿದ್ದು, ಈ ರಾಜಕೀಯ ನಾಯಕರಿಗೆ ಬಹುಶಃ ಯಾವುದೇ ರೀತಿಯಾದಂತಹ ನಾಚಿಕೆ ಅನ್ನೋದಿಲ್ಲ ಅಂತ ಅನ್ಸುತ್ತಂದ್ರೆ, ಎಲೆಕ್ಷನ್ ಹತ್ರ ಬರ್ತಾ ಬರ್ತಾ ಈ ಸರ್ವೇ ಸಾಮಾನ್ಯ ಆಗೋಗಿದೆ. ದುಡ್ಡನ್ನ ಸುರಿಸಿ, ದುಡ್ಡಿನ ಹೊಳೆಯನ್ನ ಅರಿಸಿ, ಆಮಿಷವನ್ನ ಒಡ್ಡಿ ಮತವನ್ನ ಸೆಳೆಯುವಂಥದ್ದು. ಸೊ ರಾಯಚೂರು ಪಟ್ಟಣದಲ್ಲೂ ಇದೇ ರೀತಿ ಒಂದು ಘಟನೆ ನಡೆದಿದೆ. ಸದ್ಯ ಏನ್ ಹೇಳ್ತೀರಾ ಈ ಪ್ರಕರಣದ ಬಗ್ಗೆ? ಸಿಂಧೂರು ಇದು ರಾಯಚೂರು ಪಟ್ಟಣದಲ್ಲಿ ಅಲ್ಲ, ಲಿಂಗಸೂರು ಪಟ್ಟಣದಲ್ಲಿ ನಡೆದಿರತಕ್ಕಂತ ಘಟನೆ. ರಾಯಚೂರು ಜಿಲ್ಲೆ ಲಿಂಗಸೂರು ಪಟ್ಟಣದಲ್ಲಿ ಇವತ್ತು ಲಿಂಗಸೂರು ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರತಕ್ಕಂತ ಲಿಂಗಸೂರು ಪಟ್ಟಣದಲ್ಲಿ ಬಿಜೆಪಿ ವಿಜಯ ಸಂಕಲ್ಪ ಯಾತ್ರೆ ಇತ್ತು. ಸೊ ಸಮಾವೇಶ ಇತ್ತು. ಈ ಸಂದರ್ಭದಲ್ಲಿ ಬೈಕ್ ರ್ಯಾಲಿಯನ್ನು ಹಮ್ಮಿಕೊಂಡಿದ್ರು. ಲಿಂಗಸೂರು ಪಟ್ಟಣದ ಹೊರವಲಯದಿಂದ ಬೈಕ್ ರ್ಯಾಲಿ ಹಮ್ಮಿಕೊಂಡ ಸಂದರ್ಭದಲ್ಲಿ ಬೈಕ್ ರ್ಯಾಲಿಯಲ್ಲಿ ಭಾಗವಹಿಸುವಂತ ಯುವಕರಿಗೆ ಹೊರವಲಯದಲ್ಲಿರತಕ್ಕಂತ ಒಂದು ಸ್ಥಳದಲ್ಲಿ ಪ್ರತಿ ಬೈಕ್ಗೆ ಟೋಕನ್ ಕೊಡ್ತಕ್ಕಂತ ಕೆಲಸ ಮಾಡ್ತಾ ಇದ್ರು. ಪ್ರತಿ ಟೋಕನ್ಗೆ 400 ರೂಪಾಯಿ ಅಂತ ಹಿಂದ್ಗಡೆ ಪಡೆದು ಅಭ್ಯರ್ಥಿ ಬಿಜೆಪಿ ಆಕಾಂಕ್ಷಿ ಆಗಿರತಕ್ಕಂತ ಮಾನಪ್ಪ ಒಜ್ಜಲ್ ಅವರ ಭಾವಚಿತ್ರ ಇರತಕ್ಕಂತ ಒಂದು ಟೋಕನ್ ಅನ್ನ ಕೊಡ್ತಾ ಇದ್ರು. ಅವರ ಜೇಬಲ್ಲಿ ಬಲವಂತವಾಗಿಟ್ಟು ಮುಚ್ಚಿಟ್ಟು ಕಳಿಸ್ತಾ ಇದ್ರು. ಈ ದೃಶ್ಯ ಈಗಾಗಲೇ ಕ್ಯಾಮೆರಾ ಕಣ್ಣಿಗೆ ಸೆರೆ ಸಿಕ್ಕಿರತಕ್ಕಂಥದ್ದು. ಪ್ರತಿ ಬೈಕ್ ಸವಾರಿಗೆ 400 ರೂಪಾಯಿ ಕೊಡೋದ ಮುಖಾಂತರ ಸಮಾವೇಶಕ್ಕೆ ಬರ್ತಕ್ಕಂಥವ್ರಿಗೆ ದುಡ್ಡು ಕೊಟ್ಟು ಖರೀದಿ ಮಾಡಿ ಕರ್ತಾ ಇದ್ದಾರೆ ಅಂತಕ್ಕಂಥ ಮೇಲ್ನೋಟ ಕಂಡು ಬಂತು. ಸೊ ಚುನಾವಣೆ ಬಂದಾಗೊಮ್ಮೆ ಈ ರೀತಿ ಸರ್ವೇ ಸಾಮಾನ್ಯವಾಗಿ ಪ್ರತಿ ಹಂತದಲ್ಲೂ ಪ್ರತಿ ಪಕ್ಷದವರು ಈ ರೀತಿ ಹಣದ ಆಮಿಷವನ್ನು ತೋರಿಸಿ ಜನರನ್ನು ಕರ್ತಾ ಇರ್ತಕ್ಕಂಥದ್ದು ಸಾಮಾನ್ಯವಾಗಿ ಬಿಟ್ಟಿದೆ. ಇವತ್ತು ಕಟೀಲ್ ರಾಜ್ಯಾಧ್ಯಕ್ಷ ಕಟೀಲ್ ಅವರು ಭಾಗವಹಿಸ್ತಕ್ಕಂಥ ಬಿಜೆಪಿ ವಿಜಯ ಸಂಕಲ್ಪ ಸಮಾವೇಶದಲ್ಲಿ ಈ ರೀತಿ ಬೈಕ್ ಸವಾರರಿಗೆ ಹಣವನ್ನು ಕೊಟ್ಟು ತಂದಿರತಕ್ಕಂಥದ್ದು ನಿಜಕ್ಕೂ ರಾಜಕೀಯ ಪಕ್ಷಗಳಿಗೆ ಮತ್ತು ರಾಜಕೀಯ ನಾಯಕರಿಗೆ ನಾಚಿಕೆಗೆಡ್ಡ ಸಂಗತಿ ಅಂದ್ರೆ ಬಹುಶಃ ತಪ್ಪಾಗಲಿಕ್ಕಿಲ್ಲ. ಸಿಂಧೂರಿ